ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು, ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ನಾನು ನಿನ್ನೆ ಮಾತಾಡ್ಕೊಂಡು ಹೋದಾಗ ನಿಫ್ಟಿನಲ್ಲಿ ಒಂದು ವೀಕ್ ಕ್ಲೋಸಿಂಗ್ ಆಗಿದೆ, 18,450ಕ್ಕಿಂತನೂ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಬಟ್ ಇವತ್ತು ಒಂದು ರೇಂಜ್ ತುಂಬ ದೊಡ್ಡದಾಗಿದೆ. ನಿನ್ನೆ ರೇಂಜು 18,640ರಿಂದ 450 ಈ ರೇಂಜ್ ಆಗಿದೆ. ಈ ಮಧ್ಯದಲ್ಲಿ ಎಲ್ಲಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಇವತ್ತು ಒಂದು ಇನ್ಸೈಡ್ ಕ್ಯಾಂಡಲ್ ಆಗೋ ರೀತಿಯ ಸಾಧ್ಯತೆ ಇರುತ್ತೆ. ಅದು ಮಧ್ಯದಲ್ಲೇ ರೇಂಜ್ ಬೌಂಡ್ ಆಗ್ಬೋದು ಮಾರ್ಕೆಟು ಅಂತ ನಾವು ಯೋಚನೆ ಮಾಡಿದ್ವಿ. ಅಂದರೆ ನಿನ್ನೆದು 18,640ರಿಂದ ಈ ಝೋನ್ ಇಲ್ಲಿ ನಿನ್ನೆ ಏನು ಕ್ಲೋಸ್ ಆಗಿತ್ತು ಆ ಝೋನು. ಬಟ್ ಇವತ್ತು ಓಪನ್ ಆಗಬೇಕಾದ್ರೆ ನಿಮಗಿದ್ರು ರೇಂಜಿಂದ ಹೊರಗಡೆ ಓಪನ್ ಆಯಿತು, ಇಲ್ಲಿ ಓಪನ್ ಆಗಿದೆ ಮಾರ್ಕೆಟು. ಅಲ್ಲಿ ಓಪನ್ ಆದಮೇಲೆ ಒಂದು ಶಾರ್ಪಾಗಿ ನಿಮಗೆ ಬೈಯಿಂಗ್ ಆ್ಯಕ್ಟಿವಿಟಿ ಬಂದಿದೆ. ಸೊ ಇಲ್ಲಿ ನೀವು ಎಂಟ್ರಿ ಆಗದಿದ್ದರೆ ಯಾವಾಗ ಆಗ್ಬೋದಾಗಿತ್ತು? ನಿನ್ನೆ ಲೋ ಏನಿತ್ತು, ನಿನ್ನೆ ಮುಗ್ದಿರೋದು, ಅದ್ರ ಮೇಲ್ಗಡೆ ಇಲ್ಲಿ ನಿಮಗೆ ಕ್ಲೋಸಿಂಗ್ ಕೊಟ್ಟಾಗ ನೀವು ಇಲ್ಲಿ ಎಂಟ್ರಿ ಹಾಕಿದರೆ ಇದು ನಿಮ್ಮ ಎಕ್ಸಿಟ್ ಆಗಿರುತ್ತೆ. ಅದಕ್ಕೆ ನಾನು 18,450 ಅಂತಲೂ ನಿಮಗೆ ತಿಳಿಸಿದ್ದೆ ಬೆಳಗ್ಗೆ. 18,450ನ ನೀವು ಎಕ್ಸಿಟ್ ಆಗಿ ಇಟ್ಕೋಬೋದು ಅಂತ. ಅದು ನಮ್ಮ ಫಸ್ಟ್ ಟ್ರೇಡ್ ಪಾಸಿಬಿಲಿಟಿ ಇತ್ತಿವಲ್ವಾ. 18,360ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡಿದ್ದಿದ್ರೆ 360 ಅಂದರೆ ಈ ಎಲ್ಲೋ ಝೋನು, ಈ ಕ್ಯಾಂಡ್ಲನ್ನು ಲೋ ಅಂತಲೂ ಇಟ್ಕೋಬೋದು. ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ ಇಲ್ಲಿ ಒಂದು ಶಾರ್ಟ್ ಟಾರ್ಗೆಟ್ 1:1 ನಿಮಗೆ ಇತ್ತು ಟ್ರೇಡ್ ಅಂತ. ಅದೇ ರೀತಿ ಆಯಿತು ಆಲ್ಮೋಸ್ಟ್ 18,450 ಹೋಗಕ್ಕಿಂತ ಮುಂಚೆನೆ ನಿಮಗೆ ಇಲ್ಲಿ ಒಂದು ಎಂಗಲ್ಫಿಂಗ್ ಕ್ಯಾಂಡ್ಲು ಬಂತು. ಎಂಗಲ್ಫಿಂಗ್ ಕ್ಯಾಂಡ್ಲ್ ಅಂದರೆ ಏನು ಅಂದರೆ ಒಂದು ತಿಂದು ಹಾಕೋದು ಅಂತ ನೀವು ನೆನ್ಪಿಟ್ಕೋಬೋದು. ಅಂದರೆ ಹಿಂದೆ ಒಂದು ದೊಡ್ಡದಾಗಿ ಒಂದು ಇಲ್ಲಿ ಒಂದು ಮರಬುಜು ಕ್ಯಾಂಡ್ಲ್ ಥರನೇ ಆಗಿದೆ, ಅಂದರೆ ಫುಲ್ಲು ಗ್ರೀನ್ ಬೈಯಿಂಗೇ ಆಗಿದೆ ಕೊನೆ ತನಕನು. ಆದರೆ ಇಲ್ಲಿ ನಮ್ಮದು ರೆಸಿಸ್ಟೆನ್ಸ್ ಝೋನ್ ಹತ್ತಿರ ಇದೆ. ಇಂಥ ಸಮಯದಲ್ಲಿ ಒಂದು ಎಂಗಲ್ಫಿಂಗ್ ಅಂದರೆ ಹಿಂದೆ ಏನು ಕ್ಯಾಂಡ್ಲು ಬಂದಿತ್ತು ಅದನ್ನು ಫುಲ್ಲು ನುಂಗಾಕ್ಬಿಟ್ಟಿದೆ ನೋಡಿ. ಇದ್ರ ಬಾಡಿ ಅದರ ಪೂರ್ತಿ ಬಾಡಿ ವಿಕ್ ಎಲ್ಲದನ್ನು ಸೇರಿಸಿ ನುಂಗಾಕಿದೆ. ಇದನ್ನ ನಾವು ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಈ ರೀತಿ ಬಂದಾಗ ನಿಮಗೆ ಇದು ವಾರ್ನಿಂಗ್ ಸೈನು, ಇಲ್ಲಿ ಸೆಲ್ಲರ್ಸ್ ಜೋರಾಗಿ ಆಕ್ಟಿವೇಟ್ ಆದರು ಅಂತ. ಇಲ್ಲಿ ನಿಮ್ಗೆ ಅಕಸ್ಮಾತ್ ನಿಮಗೆ ಇಲ್ಲಿ ಎಕ್ಸಿಟ್ ಮಾಡ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್. ಯಾಕಂದರೆ ಇಲ್ಲಿ ಒಂದು ಪ್ರೈಸೆಕ್ಷನ್ ಝೋನ್ ಇರೋದ್ರಿಂದ ನಾನು ಹತ್ತಿರ ಅಂದರೆ ಅದ್ರ ಹತ್ತಿರ ಬರೋತಂಕ ಕಾಯ್ತಾ ಇರಲ್ಲ. ನಂದು ಏನು ಒಂದು ಸ್ಟ್ರಾಟಜಿ ಇರುತ್ತೋ ಅದು ಫುಲ್ಫಿಲ್ ಆಯಿತು ಅಂದರೆ ಇದನ್ನು ಅದು ಝೋನ್ ಹತ್ತಿರ ಬಂದಾಗಲೇ ನಾನು ಎಕ್ಸಿಟ್ ಮಾಡ್ಕೊಂಬಿಡ್ತೀನಿ. ಸೊ ಇಲ್ಲಿ ಎಕ್ಸಿಟ್ ಆಗೋಗಿತ್ತು. ಕೆಲವ್ರಿಗೆ ಏನಾದ್ರು ಎಕ್ಸಿಟ್ ಆಗಿಲ್ಲ ಅಂದರೆ ಇಲ್ಲಿ ನೀವು ಇಮಿಡಿಯೇಟಾಗಿ ಇಲ್ಲಿ ಸ್ಟಾಪ್ ಲಾಸ್ ತೊಗೋಬೇಕಾಗಿತ್ತು. ಇಂಥ ದೊಡ್ಡ ಎಂಗಲ್ಫಿಂಗ್ ಪ್ಯಾಟರ್ನ್ ಬಂದಾಗ ನೀವು ಸ್ಟಾಪ್ ಲಾಸ್ ತೊಗೋಬೇಕಾಗಿತ್ತು. ಆಲ್ಮೋಸ್ಟ್ ನೀವು ನೋ ಲಾಸ್ ನೋ ಟ್ರೇಡಲ್ಲಿ ನೀವು ಎಂಟ್ರ ಅಲ್ಲಿ ಎಕ್ಸಿಟ್ ಆಗ್ಬೋದಾಗಿತ್ತು. ಅದಾದಮೇಲೆ ಕೆಳಗಡೆ ಬರ್ತಾ ಇದ್ರು ನಾನು ಶಾರ್ಟ್ ಮಾಡಬೇಡಿ ಅಂತ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಇಲ್ಲಿ ಒಂದು ಪಾಸ್ ಬರ್ತಾ ಇತ್ತು. ಇದು ಕಂಟಿನ್ಯೂಸ್ ಆಗಿ ಇದು ಇಲ್ಲಿ ಏನು ಫೋರ್ಸಲ್ಲಿ ಮೇಲೆ ಹೋಯಿತು ಆ ಫೋರ್ಸಲ್ಲಿ ಕೆಳಗಡೆ ಬರಲಿಲ್ಲ. ಸೊ ಇವತ್ತು ಇಲ್ಲಿ ಒಂದು ರೇಂಜ್ ಬೌಂಡ್ ಆಕ್ಟಿವಿಟಿ ಆಗುತ್ತೆ ಅಂತ ಇಲ್ಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಆ ಕಾರಣದಿಂದಾಗಿ ಶಾರ್ಟ್ ಮಾಡಬೇಡಿ ಅಂತ ಇನ್ಫಾರ್ಮ್ ಮಾಡಲಾಗಿತ್ತು. ಅದಾದಮೇಲೆ ನೋಡಿದ್ರೆ ನಿಮಗೆ ಈ ಲೋನ ಯಾವಾಗಲೂ ಇಲ್ಲಿ ಬ್ರೇಕ್ ಆಯಿತು. ಈ ಲೋನ್ ಬ್ರೇಕ್ ಆದ್ರೂ ನಿಮಗಿಲ್ಲಿ ಅದನ್ನು ಸಸ್ಟೈನ್ ಆಗೋಕ್ಕಾಗಲಿಲ್ಲ. ಇಲ್ಲಿ ಯಾಕೆಂದರೆ ಬಂದಿರೋ ಫೋರ್ಸ್ ಜೋರಾಗಿ ಬಂದಿರಲಿಲ್ಲ ಈ ಫೋರ್ಸಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಒಂದ್ಸಲ ಇಷ್ಟು ದೊಡ್ಡ ಸ್ವಿಂಗ್ ಕೊಟ್ಟು ಮೇಲೆ ಹೋಗಿ ಆ ಸ್ವಿಂಗಿಗೆ ಇಮಿಡಿಯೇಟಾಗಿ ವಿತಿನ್ ನಿಮಗೆ 1 ಅವರಲ್ಲೇ ಬೆಳಗ್ಗೆ ಟ್ರೇಡಲ್ಲೇ ನಿಮಗೆ 11 ಗಂಟೆ ಒಳಗಡೆ ವಾಪಸ್ ಬರ್ತಾ ಇದೆ ಅಂತಂದರೆ ಆಗ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಮೊನ್ನೆ ನಾನು ಹೇಳಿದ್ದು ರೇಂಜ್ ಬೌಂಡ್ ಆಗುತ್ತೆ 11 ಗಂಟೆ ಒಳಗಡೆ ಅಲ್ಲೇ ಇದ್ದರೆ ಅಂದರೆ ಅದು ಒಂದು ಸಣ್ಣ ಮೂಮೆಂಟ್ ಕೊಟ್ಕೊಂಡು ಮೇಲಕ್ಕೆ ಹೋಗೋದು ಮತ್ತು ಅಲ್ಲೇ ಬರೋದು ಮತ್ತು ಇಲ್ಲೇ ಹೋಗೋದು ಈ ಥರ ತುಂಬ ಸಣ್ಣ ಮೂಮೆಂಟ್ ಆಗ್ತಾ ಇದ್ದರೆ ಆವಾಗ ಅದು ರೇಂಜ್ ಬೌಂಡ್ ಅಂತ. ಬಟ್ ಇವತ್ತು ಸಣ್ಣ ಮೂಮೆಂಟ್ ಅಲ್ಲ ಅಲ್ವಾ, ಜೋರಾಗಿ ಮೇಲಕ್ಕೆ ಹೋಗಿತ್ತು, ಜೋರಾಗೆ ಕೆಳಗಡೆ ಬಂತು. ಅದು ಎಷ್ಟು ಜೋರಾಗಿ ಮೇಲೆ ಹೋಗಿತ್ತು ಅಷ್ಟು ಕೆಳಗೆ ಬಂದಿಲ್ಲ ಅಂದ್ರೂ, ಕ್ಲಿಯರ್ ಕಟ್ ಸೆಲ್ಲಿಂಗ್ ಇರಲಿಲ್ಲ ಅಂದ್ರೂ, ಬಟ್ ಬೇಗನೆ ಬಂತು ಅಂದರೆ 11 ಗಂಟೆ ಒಳಗಡೆ ಬಂತು. ಸೊ ಈ ಟೈಮಲ್ಲಿ ನಾನು ಈ ಥರ ಟ್ರೇಡ್ಗಳನ್ನು ಎಂಟ್ರಿ ತೊಗೊಳಕ್ಕೆ ಇಷ್ಟಪಡಲ್ಲ ಇಲ್ಲಿ ಕೆಳಗಡೆ ಬರ್ತಾ ಇದೆ ಅಂತಂದ್ರೂ. ಯಾಕೆಂದರೆ ಈ ರೀತಿ ಆದಾಗ ಇಲ್ಲಿ ತನಕ ಬಂದು ನಿಮಗೆ ಪಾಸ್ ಕೊಟ್ಬಿಟ್ಟು ಇಲ್ಲಿಂದ ಮತ್ತೆ ಮೇಲೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಹೀಗೆಲ್ಲ ಇರೋದ್ರಿಂದ ಇಲ್ಲಿ ಶಾರ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇಷ್ಟೊಂದು ದೊಡ್ಡ ಓಪನಿಂಗ್ ಬಂದಾಗ ಆ ರೀತಿ ಶಾರ್ಟ್ ಮಾಡೋಕ್ಕೆ ಹೋಗಬಾರ್ದು, ನೀವು ವೆಯ್ಟ್ ಮಾಡಬೇಕು ಕನ್ಫರ್ಮೇಷನ್ಗೆ. ಇದಾದಮೇಲೆ ನಿಮಗೆ ಇಲ್ಲೇನಾಯಿತು, ಇಲ್ಲಿ ದೊಡ್ಡದಾಗಿ ಮತ್ತೆ ಒಂದು ಗ್ರೀನ್ ಬಾರ್ ಬಂತು. ಇಲ್ಲಿ ಕನ್ಸಲಿಡೇಷನ್ ಆಗಿ ಇಲ್ಲೊಂದು ಸಪೋರ್ಟ್ ಇದೆ ಅಂತ ಗೊತ್ತಾಯಿತು. 18,270 ನೋಡಿ, ಕೊನೆಯಲ್ಲೂ ಆಗಿದೆ. ಇದೊಂದು ಹೊಸ ಸಪೋರ್ಟ್ ಎಸ್ಟಾಬ್ಲಿಷ್ ಆಗಿದೆ 18,300 ಕೆಳಗಡೆ. ಈ ಝೋನಲ್ಲಿ ಇಲ್ಲಿ ಈ ರೀತಿ ದೊಡ್ಡದು ಬಾರ್ ಬಂದು ಮೇಲೆ ಹೋಗ್ತಾ ಇದೆ ಅಂತಂದಾಗ ನೀವೇನು ಮಾಡಬೇಕು, ರೆಗ್ಯುಲರ್ ಟೆಕ್ನಿಕ್ ಫಿಬೊನಾಚಿ ಏನಿದೆ, ಫಿಬೊನಾಚಿ ಹಾಕ್ಕೊಂಡಿದ್ದರೆ ಇಲ್ಲಿಂದ ಈ ಸ್ವಿಂಗ್ ಏನು ಸಿಕ್ಕಿದೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೆ ನಿಮಗೆ 0.33 ಬೀಟ್ ಆಯಿತು ಅಂದರೆ ನೆಕ್ಸ್ಟು 0.6665% ಪಾಸಿಬಿಲಿಟಿ ಇದೆ ಅಂತ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ನೀವು ಇಲ್ಲಿ ಎಂಟ್ರಿ ಆಗ್ಬೋದು. ಯಾವಾಗ ಇಲ್ಲಿ 0.33ನಲ್ಲಿ ಕ್ಲೋಸ್ ಆಗುತ್ತೋ ಈ ಬಾರು, ಇಲ್ಲಿ ನೀವು ಎಂಟ್ರಿ ಆದರೆ ನಿಮ್ಮ ಸ್ಟಾಪ್ ಲಾಸ್ ಏನಾಗಿರುತ್ತೆ, ಇದ್ರ ಲೋ ಆಗಿರುತ್ತೆ. ಸೊ ನಿಮ್ಮ ಟಾರ್ಗೆಟ್ 0.66 ಆಗಿರುತ್ತೆ. ಸೊ ಇಲ್ಲಿ 1:1 ಟ್ರೇಡ್ ನಿಮಗೆ ಆಪರ್ಚುನಿಟಿ ಇರುತ್ತೆ. ಇನ್ನು ಮೇಲೆ ಹೋದರೆ 0.76, ಅದ್ರ ಮೇಲೆ ಹೋದರೆ ಹೈ, ಈ ರೀತಿಯಾಗಿ ಅಂತ. ಸೊ 0.66 ಬಂದರೆ ನೀವು ರೆಡಿ ಮಾಡ್ಕೊಂಡಿರಬೇಕು ಬುಕ್ ಮಾಡ್ಕೊಳಕ್ಕೆ. ಅಲ್ಲಿಗೆ ಒಂದು ಡೋಜಿ ಥರನೂ ಬಂತು ನಿಮಗೆ. ಸೊ ಈ ಟ್ರೇಡನ್ನು ಕೂಡ ನೀವು ಮಾಡ್ಬೋದಾಗಿತ್ತು, ಇಲ್ಲಿಂದ ಇಲ್ಲಿ ತನಕ ಈ ಟ್ರೇಡ್ ತೊಗೋಬೋದಾಗಿತ್ತು ಕನ್ಫರ್ಮೇಷನಲ್ಲಿ. ಅದಾದಮೇಲೆ ನಿಮ್ಗೆ ಏನಾಯಿತು, ಮತ್ತೆ ಕೆಳಗಡೆ ಬರೋಕ್ಕೆ ಶುರುವಾಯಿತು. ಮತ್ತೆ ಕೆಳಗಡೆ ಬರ್ತಿದೆ ಅಂತಂದಾಗ ನಿಮ್ದು ಏನಿದು 18,364 ಝೋನು, ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆ ಈ ಝೋನು, ಈ ಝೋನ್ ಇವತ್ತಿಂದು. ಇದನ್ನು ಯಾವಾಗ ಇಲ್ಲಿ ಬೀಟ್ ಆಯಿತು, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಕೂಡ ಇಲ್ಲೇ ಇರೋದ್ರಿಂದ, ತಲೆಮೇಲೆನೇ ಇರೋದ್ರಿಂದ. ಸೊ ಇಲ್ಲಿ ನೀವು ಆರಾಮಾಗಿ ಒಂದು ಟ್ರೇಡ್ ತೊಗೋಬೋದು. ಇಲ್ಲಿ 1:2, 1:3 ಇರುತ್ತೆ ಇಲ್ಲಿ ತನಕ ಬಂದರೆ, ಅಥವಾ ಲೋ ತನಕ ಬಂದ್ರೂ. ಸೊ 1:2 ಟ್ರೇಡ್ ನಿಮ್ಗೆ ಇಲ್ಲಿ ಆರಾಮಾಗಿ ಸಿಗ್ತಾ ಇತ್ತು. ಇದಕ್ಕೂ ನೀವು ಪಾಯಿಂಟ್ ಈ ಸ್ವಿಂಗನ್ನು ಹಾಕ್ಕೊಂಡ್ರೆ, ಯಾಕೆ ನಾನು ಫಿಬೊನಾಚಿ ನನ್ನೊಂದು ಶಾರ್ಟ್ ಟರ್ಮಲ್ಲಿ ವರ್ಕ್ ಆಗಲ್ಲ ಅಂತ ನಿಮಗೆ ಫಿಬೊನಾಚಿ ಟ್ರೇಡ್ ಟೂಲ್ಸ್ ಮಾಡಿದಾಗ ಹೇಳಿದೆ ಅಂತಂದರೆ, ನೋಡಿ ಯಾವುದನ್ನು ಸ್ವಿಂಗ್ ಅಂತ ನೀವು ಕನ್ಸಿಡರ್ ಮಾಡಬೇಕು ಅಂತ ಗೊಂದಲ ಇರುತ್ತೆ ಸುಮಾರು ದಿನ. ಆದರೆ ಇವತ್ತು ಆ ಥರ ಇಲ್ಲ, ಇವತ್ತು ಎಷ್ಟು ಚೆನ್ನಾಗಿ ಐಡೆಂಟಿಫೈ ಆಗಿದೆ ಅಂದರೆ ನೋಡಿ, ಇಲ್ಲೂ ಒಂದು ಸ್ವಿಂಗು, ಇಲ್ಲೂ ಸ್ವಿಂಗು, ಇಲ್ಲೂ ಸ್ವಿಂಗು, ಇಲ್ಲಿ 4 ಸ್ವಿಂಗ್ಗಳನ್ನ
ಕಮ್ಮಿನೇ ಆಗಿರ್ಬೋದು, 18,450 ಆಸ್ಪಾಸಿಂದ 270 ಅಂದರೆ ಒಂದು 150 ಪಾಯಿಂಟ್ ರೇಂಜು. ಅದರಲ್ಲಿ ಸಣ್ಣದಾಗಿ ಒಂದು 11 ಗಂಟೆ ತನಕ ನಿಧಾನಕ್ಕೆ ಈ ಥರ ಮೇಲೆ ತೊಗೊಂಡೋಗಿ ಆಮೇಲೆ ಈ ಥರ ಕೆಳಗಡೆ ಬಂದರೆ ನಿಮ್ಗೆ ಏನಾಗ್ತಾ ಇರುತ್ತೆ, ಡೆಲ್ಟಾ ಅಷ್ಟು ಬೇಗ ಬಿಲ್ಡಪ್ ಆಗ್ತಾ ಇರಲ್ಲ, ಸೊ ತೀಟಾ ಕೂಡ ಜಾಸ್ತಿ ಬೇಗವಾಗಿ ಬರಲ್ಲ. ಸೊ ನಿಮ್ಗೆ ಏನಾಗುತ್ತೆ, ಒಂದು 15 ಪಾಯಿಂಟ್ ಹಿಡಿಯೋಕ್ಕೂ ನೀವು ತುಂಬ ಟೈಮ್ ಬೇಕಾಗುತ್ತೆ, ಹೋಗ್ಲೋ ಬಿಡುವ ಅಂತ ಹೋಗ್ತಾ ಇರುತ್ತೆ. ಬಟ್ ಈ ಥರ ದಿನಗಳಲ್ಲಿ ನಿಮಗೆ ಈಸಿಯಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ನೀವು ಯಾವ ಕಡೆ ಸ್ವಿಂಗ್ ಬೇಕಾದ್ರೂ ನೀವು ಟ್ರೇಡ್ ಮಾಡ್ಬೋದು. ಬಟ್ ಇವತ್ತು ಕೆಲವರು ಏನು ಮಿಸ್ಟೇಕ್ ಮಾಡಿರ್ತೀರಾ ಅಂತಂದರೆ, ಈ ರೀತಿ ಬಂದಾಗ ಈ ರೇಂಜ್ ಬೌಂಡ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನು ನೆನ್ನೆ ಹೇಳಿದ್ದೆ ನಿಮಗೆ ಇಲ್ಲಿಂದ ಈ ಝೋನ್ ಏನಿದೆ ಈ ಝೋನ್ ಒಳಗಡೆ ರೇಂಜ್ ಬೌಂಡ್ ಆಗ್ಬೋದು ಅಂತ ಹೇಳಿದ್ದೆ ಅಲ್ವಾ. ಇವತ್ತು ಅದಕ್ಕಿಂತ ಕೆಳಗಡೆ ಬಂದರೂ ಇಲ್ಲೂ ಯಾಕೆ ರೇಂಜ್ ಬೌಂಡ್ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇಲ್ಲೂ ಒಂದು ರೇಂಜ್ ಬೌಂಡ್ ಆಗ್ಬೋದಿತ್ತಲ್ವ. ಸೊ ಎಲ್ಲಿ ಬೇಕಾದರೂ ರೇಂಜ್ ಬೌಂಡ್ ಆಗ್ಬೋದು, ಇಲ್ಲೇ ಆಗಬೇಕು ಅಂತೇನಿಲ್ಲ. ಯಾಕಂದರೆ ನೆನ್ನೆ ದೊಡ್ಡದಾಗ ಒಂದು ಸೆಲ್ಲಿಂಗ್ ಬಂದಾಗ ಇವತ್ತು ಒಂದು ರೇಂಜ್ ಬೌಂಡ್ ಆಗಬಹುದಾಗಿತ್ತು. ಕೆಲವೊಂದು ಸಲ ಅಷ್ಟು ದೊಡ್ಡ ಸೆಲ್ಲಿಂಗ್ ಬಂದಾಗ ಮಾರ್ಜಿನ್ ಜೋರಾಗಿ ಸೆಲ್ಲಿಂಗ್ ಬರುತ್ತೆ, ಆದರೆ ನೀವು ಯಾವುದೇ ಊಹಾಪೋಹ ಮಾಡಬಾರ್ದು, ಮಾರ್ಕೆಟ್ ಹೇಗೆ ಬಿಹೇವ್ ಮಾಡ್ತಾ ಇದೆಯೋ ಆ ರೀತಿ ನೋಡಬೇಕು. ಸೊ ಈ ರೀತಿ ರೇಂಜ್ ಬೌಂಡ್ ಆಗಿದೆ ಅಂತ ನೀವು ಅಂದ್ಕೊಂಡಾಗ ಮಾತ್ರ ಏನು ಮಾಡ್ತೀರಾ, ಇಲ್ಲಿಂದ ವಾಪಸ್ ಕೆಳಗಡೆ ಬಂದಾಗ ಇದ್ರ ಝೋನಿಂದ ಕೆಳಗಡೆ ಬಂದರೂ ನೀವು ಕಡಾಖಂಡಿತವಾಗಿ ಇನ್ನೂ ಜೋರಾಗಿ ಹೋಗುತ್ತೆ ಅಂತ ನೀವು ಕಾಯ್ಕೊಂಡು ಕೂರಲ್ಲ, ಇನ್ನೊಂದು ಮೇಲಕ್ಕೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆ ರೇಂಜ್ ಬೌಂಡ್ ಎಕ್ಸ್ಪೆಕ್ಟೇಷನ್ ಇದ್ದರೆ ಮಾತ್ರ ನಿಮಗೆ ಆಗೇನು ಮಾಡ್ತೀರ, ಇಲ್ಲಿ ನಿಮ್ಮ ದೊಡ್ಡ ಪುಟ್ ಆಪ್ಷನ್ ತೊಗೊಂಡು ನೀವು ಕೂರೋದಿಲ್ಲ. ಕೆಲವರು ಏನು ಮಾಡ್ತೀರಾ, ಇದನ್ನು ಬೀಟ್ ಆದಾಗ ಇಲ್ಲಿ ಹೆವಿ ಪೊಸಿಷನ್ಗಳನ್ನ ಆ್ಯಡ್ ಮಾಡ್ಕೊತೀರ. ಅದು ಆ್ಯಡ್ ಮಾಡ್ಕೊಂಡು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಇದೇ ನಿಮ್ಮ ಸ್ಟಾಪ್ಲಸ್ ಆಗಿರಬೇಕು, ಸ್ಟ್ರಿಕ್ಟ್ ಸ್ಟಾಪ್ಲಸ್ ಆಗಿರಬೇಕು. ಯಾವಾಗ ಇದೊಂದು ದೊಡ್ಡ ಬಾರ್ ನಿಮಗೆ ಬಂತು ಆವಾಗ ನೀವು ಅಲ್ಲಿ ಎಕ್ಸಿಟ್ ಮಾಡ್ಕೊತಾ ಹೋಗಬೇಕು. ಈ ರೀತಿ ನಿಮ್ಮದು ಮನಸ್ಥಿತಿ ಇರಬೇಕು. ಯಾಕೆಂದರೆ ನೀವೇನು ಮಾಡ್ತೀರಾ, ನೆನ್ನೆ ಒಂದು ದೊಡ್ಡ ಸೆಲ್ಲಿಂಗ್ ಆಗಿದೆ, ಇವತ್ತು ಒಂದು ಮೇಲೆ ಹೋಗಿದೆ, ಮತ್ತು ಇವಾಗ ಜೋರಾಗಿ ವಾಪಸ್ ಬರ್ತಾ ಇದೆ ಕೆಳಗಡೆ ಅಂತ ಜೋರಾಗಿ ಸೆಲ್ ಮಾಡಕ್ಕೆ ಹೋಗ್ತೀರಾ. ಆದರೆ ಅದು ವಾಪಸ್ ಬರ್ತಾ ಇರೋದು ಇವತ್ತಿನ ಸೆಂಟಿಮೆಂಟ್ ನೋಡಿ, ಇವತ್ತು ಸೆಂಟಿಮೆಂಟ್ ಏನಾಗಿದೆ, ಬೆಳಗ್ಗೆ ದೊಡ್ಡ ಒಂದು ಪುಷ್ ಸಿಕ್ಕಿದೆ, ಅದಾದಮೇಲೆ ಅಷ್ಟೇ ಜೋರಾಗಿ ವಾಪಸ್ ಬರ್ತಾ ಇದೆ, ಅದು 11 ಗಂಟೆ ಒಳಗೆ ಆಗಿದೆ. ಆದರೆ ಇಲ್ಲಿ ಎಷ್ಟು ಜೋರಾಗಿ ಪುಲ್ ಬಂದಿತ್ತು, 3-4 ಕ್ಯಾಂಡ್ಲು, ಇಲ್ಲಿ ಸುಮಾರು ಹೊತ್ತು ಆದಮೇಲೆ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೆಲ್ಲರ್ಸ್ ಅಷ್ಟು ಜೋರಾಗಿ ಆಕ್ಟಿವೇಟ್ ಆಗಿಲ್ಲ ಬೈ ಕಂಪೇರ್ ಟು ಬೈಯರ್ಸ್. ಸೊ ಇಲ್ಲಿ ಒಂದು ಇಂಡಿಸಿಸಿವ್ ಆಗಿದೆ, ಏನು ಸರಿಯಾಗಿ ಇಲ್ಲ ಅನ್ನೋ ಥರ ನೀವು ಮನಸ್ಥಿತಿ ಇರಬೇಕು. ಅದಕ್ಕೆ ನಾನು ಈ ಫಿಬೊನಾಚಿ ಲೆವೆಲ್ಗಳನ್ನ ನಿಮ್ಗೆ ಯಾಕೆ ಆದಷ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಂತಂದರೆ, ಸಣ್ಣ ಟಾರ್ಗೆಟ್ಗಳನ್ನು ಸ್ಕ್ಯಾಲ್ಪಿಂಗ್ ಮಾಡುವಂಥ ಮನೋಭಾವ ಬರುತ್ತೆ. ನೀವು ದಿನಾನು ದೊಡ್ಡ ಟಾರ್ಗೆಟು, ದೊಡ್ಡದು ಸಿಗಬೇಕು ನನಗೆ, 60-70 ಪಾಯಿಂಟ್ ನಿಫ್ಟಿನಲ್ಲಿ ಸಿಗಬೇಕು ಅನ್ನೋದು ಮನೋಭಾವದಿಂದ ಹೊರಗಡೆ ಬರ್ತೀರ. ಆಗೇನು ಮಾಡ್ತೀರಾ, ನೀವು ಈ ಥರ ಒಂದು ಸಣ್ಣ ಸಣ್ಣ ಆಪರ್ಚುನಿಟಿ ಸಿಕ್ಕಿದ್ರು ಎಲ್ಲಿ ನಿಮಗೆ 1:1 ಆಪರ್ಚುನಿಟಿ ಸಿಗುತ್ತೋ ಅಲ್ಲೆಲ್ಲ ನೀವು ತೊಗೋಬೋದು. ಆದರೆ ನಿಮ್ಗೆ ಒಂದು ಒಳ್ಳೆ ಪ್ರಾಪರ್ ಟ್ರೇಡ್ ಸಿಕ್ಕಿದೆ ಅಂದರೆ 2 ಟ್ರೇಡ್ ಮೇಲೆ ಮಾಡೋಕೆ ಹೋಗಬೇಡಿ, ಓವರ್ ಟ್ರೇಡಿಂಗ್ ಆಗುತ್ತೆ. ಓವರ್ ಟ್ರೇಡಿಂಗ್ ಮಾಡಿ ನೀವು ಬಂದಿರೋ ಪ್ರಾಫಿಟ್ನು ಕಳ್ಕೊತಾ ಇರ್ತೀರ. ಒಂದು ಸ್ಟ್ರಾಟಜಿ ಇಟ್ಕೊಂಡು ಮಾಡಿದ್ರೆ ನೀವು ಆಪರ್ಚುನಿಟಿ ಸಿಕ್ಕಿದಾಗ ಟ್ರೇಡ್ ಮಾಡೋದು ತಪ್ಪೇನಿಲ್ಲ. ಆದರೆ ನೀವು ಇನ್ನೂ ಲಾಭ ಈಗ ಇಲ್ಲಾದ್ಮೇಲೆ ಇಲ್ಲಿ ವಾಪಸ್ ಮೇಲೆ ಹೋಯ್ತಲ್ಲ, ಇಲ್ಲೂ ಅಷ್ಟೇ, ಇಲ್ಲೂ ಸುಮಾರು ಜನ ಪೊಸಿಷನ್ಗಳನ್ನ ಜೋರಾಗಿ ಆ್ಯಡ್ ಮಾಡ್ಕೊಂಡಿರ್ಬೋದು. ಯಾಕಂದರೆ ಬೆಳಗ್ಗೆ ಒಂದು ಕರೆಕ್ಷನ್ ಆಗಿದೆ, ಮತ್ತೆ ಈಗ ಇಲ್ಲಿ ತನಕ ಬಂದಿದೆ, ಈ ಹೈನೂ ಫಾರ್ಮ್ ಆಗಿಲ್ಲ. ಸೊ ಇಲ್ಲಿ ಒಂದು ಲೋಯರ್ ಹೈ ಆಗ್ತಾ ಇದೆ, ಇಲ್ಲೂ ಒಂದು ಲೋಯರ್ ಲೋ ಕೂಡ ಆಗಿತ್ತು. ಸೊ ಲೋಯರ್ ಹೈ ಲೋಯರ್ ಲೋ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಜೋರಾಗಿ ಪೊಸಿಷನ್ಗಳು ಆ್ಯಡ್ ಮಾಡ್ಕೋಬೋದು ಅಥವಾ ಕ್ಯಾರಿ ಫಾರ್ವರ್ಡ್ ಮಾಡೋದು, ಇದೆಲ್ಲ ಮಾಡ್ಬೋದು. ಬಟ್ ನಾನು ಇದು ರೆಕಮೆಂಡೇ ಮಾಡಲ್ಲ ನಿಮಗೆ. ಈ ಟ್ರೇಡು ಅಥವಾ ಈ ಟ್ರೇಡ್ ಅಥವಾ ಈ ಸ್ವಿಂಗಲ್ಲಿ ಮೂರರಲ್ಲಿ ಯಾವ್ದಾದ್ರು ಒಳ್ಳೆ ಟ್ರೇಡ್ ಆಗಿತ್ತು ಅಂದರೆ, ಇಲ್ಲಿ ನಿಮಗೆ ಕನ್ಫರ್ಮೇಷನ್ ಅಂತ ಅನ್ನಿಸ್ತಾ ಇದೆ, ಇದು ಲೋಯರ್ ಹೈ ಲೋಯರ್ ಲೋ ಮಾಡ್ತಾ ಇದೆ ಅಂತಂದ್ರೂ, ನೀವು ಇಲ್ಲಿ ಪೊಸಿಷನ್ಗಳನ್ನ ತುಂಬ ಕಮ್ಮಿ ಆ್ಯಡ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು, ತುಂಬ ಜೋರಾಗಿ ಮಾಡೋಕ್ಕೆ ಹೋಗಬಾರ್ದು. ಸೊ ಅದು ಒಳ್ಳೆ ಮನಸ್ಥಿತಿ ಅಲ್ಲ. ಇವತ್ತು ನಿಮ್ಗೆ ಅಟ್ ಎಂಡ್ ಆಫ್ ದ ಡೇ ನಿಮ್ಮ ಕಡೆ ಬಂತು, ಇನ್ನೊಂದು ಲೋ ಎಲ್ಲ ಎಂಡ್ ಆಯಿತು, ಆದರೆ ಅದು ಒಳ್ಳೆ ಹ್ಯಾಬಿಟ್ ಅಲ್ಲ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕೆಂದರೆ ನಿಮಗೆ ಬೇರೆ ದಿನಗಳಿಗೆ ಅದು ಟ್ರೈನ್ ಮಾಡೋದಕ್ಕೆ. ಸೊ ಇಲ್ಲೂ ನಾನು ಅದೇ ಥರ ಹೇಳ್ದಕ್ಕೆ ಹೊರಟಿದ್ದೆ, ಫಿಬೊನಾಚಿ ನೀವು ಇದಕ್ಕೆ ಇಲ್ಲಿಗೆ ಹಾಕೊಂಡಿದ್ರು ನಿಮಗೆ ವಾಪಸ್ ಬಂದಿದ್ದು 0.33 ಬಿಟ್ ಅದನ್ನು 0.66 ತನಕ ಅಂದರೆ ನೀವು ಟ್ರೇಡ್ ಮಾಡ್ಬೋದು. ಸೊ ಇದಿಷ್ಟು ನಿಫ್ಟಿದು 18,270 ಒಂದು ಸಪೋರ್ಟ್ ಝೋನು ಅಲ್ಲೇ ಬಂದು ಕ್ಲೋಸ್ ಆಗಿದೆ ನಿಫ್ಟಿ. ಸೊ ಯಾವ ರೀತಿ ಆ್ಯಕ್ಟ್ ಆಗುತ್ತೆ ಅಂತ ನೋಡೋಣ. 18,270 ಅನ್ನೋದು ಒಂದು ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಮೇಲ್ಗಡೆ ನಿಮಗೆ 18,364-450 ಇದೆಲ್ಲ ಇದೆ. ಮತ್ತು ಜೊತೆಗೆ ಇಲ್ಲಿ ಒಂದು ಗಮನಿಸಿದ್ರೆ ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಎಸ್ಟಾಬ್ಲಿಷ್ ಆಗಿದೆ ಈ ರೀತಿಯಾಗಿ. ಸೊ ಈ ಟ್ರೆಂಡ್ ಲೈನ್ನ ಕೂಡ ನೀವು ರೆಸಿಸ್ಟೆನ್ಸ್ ಆಗಿ ಇಟ್ಕೋಬೋದು. ಅದು ಸುಮಾರು ಅದೇ ಝೋನಿಗೆ ಬರುತ್ತೆ, 18,364 ಝೋನಿಗೆ. ಮಂಡೆ ಆ ರೀತಿ ಓಪನ್ ಆದರೆ ಅದನ್ನು ರೆಸಿಸ್ಟೆನ್ಸ್ ಆಗಿ ಇಟ್ಕೊಂಡು ಅದರಿಂದ ಕೆಳಗಡೆ ಯಾವ ರೀತಿ ಬರುತ್ತೆ ಅಂತ ನೋಡಿ. 18,364 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿದೆ, ಅದ್ರ ಮೇಲೆ 18,450 ಇವತ್ತಿನ ಹೈ ಏನಾಗಿತ್ತು ಆ ಲೆವೆಲ್ಗಳ ರೆಸಿಸ್ಟೆನ್ಸ್ ಇದೆ. ಕೆಳಗಡೆ ಹೋಗೋದಾದರೆ ನಿಮಗೆ 18,270 ಏನು ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ, ಇದೇ ಒಂದು ಸಪೋರ್ಟ್ ಥರ ಆಗ್ತಿದೆ. ಇಲ್ಲಿ ನಿಮಗೆ ಒಂದು ಮೇಲ್ಗಡೆ ಎಲ್ಲರೂ ಪ್ರೊಜೆಕ್ಷನ್ ಮಾಡಿ ಇಲ್ಲಿಂದ ಕೆಳಗಡೆ ಸಿಕ್ತು ಅಂತಲೇ ನೀವು 18,100-115 ಇಲ್ಲಿ ತನಕ ನೀವು ಟ್ರೇಡ್ ಮಾಡ್ಬೋದು. ಇದು ಕೆಳಗಡೆದು ಇಮಿಡಿಯೇಟ್ ಟಾರ್ಗೆಟ್ ಆಗಿರುತ್ತೆ. ನಾನು ಫುಲ್ ಇಮಿಡಿಯೇಟ್ ಟಾರ್ಗೆಟ್ಗಳನ್ನು ಇವಾಗಲೇ ನಿಮ್ಗೆ ಹೇಳಕ್ಕೆ ಹೋಗಲ್ಲ. ನೀವು ಸುಮ್ಮನೆ ಸಿಕ್ಕಾಬಟ್ಟೆ ಪುಟ್ ಆಪ್ಷನ್ ಎಲ್ಲ ತೊಗೊಳೋದು ಈ ರೀತಿ ಎಲ್ಲ ಮಾಡ್ತೀರಾ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮಾರ್ಕೆಟ್ನಲ್ಲಿ ವೀಕೆಂಡಲ್ಲಿ ಏನು ಬೇಕಾದರೂ ಸೆಂಟಿಮೆಂಟ್ ಚೇಂಜ್ ಆಗ್ಬೋದು. ಇವತ್ತು ನೋಡಿ, 1 ಗಂಟೆನಲ್ಲಿ 72 ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದಾರೆ ಉಕ್ರೇನ್ ಮೇಲೆ ರಷ್ಯಾದವರು. ಸುಮಾರು 3-4 ಲಕ್ಷ ಸಿಟಿಗಳಲ್ಲಿ ಎಲೆಕ್ಟ್ರಿಸಿಟಿನೇ ಬಂದಾಗ ಹೋಗಿದೆ, ಪೂರ್ತಿ ಏನು ಎಲೆಕ್ಟ್ರಿಸಿಟಿನೇ ಇಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು, ಈ ಎನರ್ಜಿ ಮೇಲೆ ಡಿಪೆಂಡ್ ಆಗಿರೋ ನೇಷನ್ ಅಲ್ವಾ ಯುರೋಪಿಯನ್ ಕಂಟ್ರೀಸು. ಅವರಿಗೆ ಇವಾಗ ಗ್ಯಾಸ್ ಆಗಿರ್ಬೋದು, ಈ ಥರದ್ದು ಏನು ಎನರ್ಜಿ ರಿಲೇಟೆಡ್ ಇದೆ ಅದು ತುಂಬ ಯೂಸ್ ಆಗುತ್ತೆ, ಹೀಟರ್ಗಳಾಗಿರ್ಬೋದು ಇದೆಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಮನೆಯಲ್ಲಿ ಹಾಗೆ ಕೂರೋಕ್ಕಾಗೋದಿಲ್ಲ. ಅದೆಲ್ಲದಕ್ಕೂ ಅವರಿಗೆ ಎಲ್ಲ ಇಂಧನಗಳು, ಬೇರೆ ರಿಸೋರ್ಸ್ಗಳು ಬೇಕು. ಅದನ್ನು ಪ್ರೊವೈಡರ್ ಮಾಡ್ತಾ ಇರೋದು ಯಾರು, ರಷ್ಯಾನೇ. ಸೊ ಅದಕ್ಕೆ
ಕಂಟ್ರಿ ಅದು. ಅವರು ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡುವಂಥ ಕೆಪಾಸಿಟಿ ಇರುವಂಥ ಕಂಟ್ರಿ. ಕೆಲವೊಂದು ಸಲ ಅವ್ರದ್ದು ಅಂದ್ಕೊಂಡಿದ್ದ ಮೀರಿ ಉಕ್ರೇನ್ ಹೋರಾಟ ಕೂಡ ಮಾಡಿರ್ಬೋದು, ಸುಮಾರು ಸೈನಿಕರನ್ನು ಕೂಡ ಕಳ್ಕೊಂತು ರಷ್ಯಾ. ಬಟ್ ಓವರಾಲ್ ಸ್ಟ್ರಾಟಜಿ ಅವ್ರದ್ದು ಇದನ್ನು ಇದೇ ನಿಧಾನಕ್ಕೆ ಪುಷ್ ಮಾಡಿಕೊಂಡು ಡಿಸೆಂಬರ್ ತನಕ ತೊಗೊಂಬರೋದು ಅನ್ನೋದೇ ಇತ್ತು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಈ ವಿಂಟರ್ ಸೀಸನಲ್ಲಿ ಈ ರೀತಿ ಪ್ಲ್ಯಾನ್ ಮಾಡ್ತಾರೆ, ಮತ್ತು ಹೊಸ ವರ್ಷಕ್ಕೆ ತಮ್ಮ ದೇಶಕ್ಕೆ ಗಿಫ್ಟು ಅಂತ ಕೊಡಬೇಕು ಅಂತ ಏನು ಸ್ಟ್ರಾಟಜಿ ಇದೆಯೋ ಗೊತ್ತಿಲ್ಲ. ಇವತ್ತು ಪುಟಿನ್ ಅವರು ಸುಮಾರು ದೇಶದ ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ ಅಂತೆಲ್ಲ ಕೇಳಿದೆ. ಸೊ ನೋಡೋಣ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಇನ್ವೆಸ್ಟರ್ ಆಗಲಿ ಟ್ರೇಡರ್ ಆಗಲಿ ನಿಮ್ಗೆ ಒಂದು ದೊಡ್ಡ ಮೆಸೇಜ್ ಇದೆ ಈ ವಿಡಿಯೋ ಎಂಡಿಗೆ ನಾನು ಅದು ಹೇಳ್ತೀನಿ. ಸೊ ನಿಫ್ಟಿ ಟ್ರೇಡ್ಗಳು ಈ ರೀತಿ ಹೇಳಿದ್ದೀನಿ ಅಂತ ಅಂದ್ಕೊಂತೀನಿ, ಮೇಲ್ಗಡೆ ರೆಸಿಸ್ಟೆನ್ಸು ಕೆಳಗಡೆ ಸಪೋರ್ಟು. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನಾವು ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಎಗೇನ್ ರೇಂಜು, ನೆನ್ನೆ ನಿಮಗೆ ಹೇಳೋಗಿದ್ದೆ 18,520 ರೆಸಿಸ್ಟೆನ್ಸ್ ಆಗಿರುತ್ತೆ ಮೇಲ್ಗಡೆ, ಕೆಳಗಡೆ ನಿಮಗೆ 43,520, ಕೆಳಗಡೆ 43,100 ನಿಮ್ಮ ಸಪೋರ್ಟ್ ಅಂತ. ಇವತ್ತು ಎಕ್ಸಾಕ್ಟ್ 43,100 ಬಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಮಾರ್ಕೆಟು. ಇಲ್ಲೂ ನಿಮಗೆ ಇದೆಲ್ಲ ಈ ರೀತಿ ಆದಾಗ ಇದಕ್ಕೆ ನೀವು 0.33 ಹಾಕೊಂಡ್ರೆ ಇಲ್ಲಿ 0.66 ತನಕ ನೀವು 65% ಪ್ರಾಬಿಲಿಟಿ ಇರ್ತಲ್ವ ಅಲ್ಲಿ ಟ್ರೇಡ್ ಮಾಡ್ಬೋದು. ಇಲ್ಲಿ ವಾಪಸ್ ಬಂದಾಗ್ಲೂ ಇದಕ್ಕೆ ನೀವು ಹಾಕೊಂಡಿದ್ರೆ ನಿಮಗೆ ಟ್ರೇಡ್ ಇತ್ತು. ನೋಡಿ, 2 ಸಲ 43,100 ರೆಸ್ಪೆಕ್ಟ್ ಮಾಡಿದೆ, ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ನಿಫ್ಟಿ ವೀಕಲ್ ಕ್ಲೋಸ್ ಆಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಒಂದು ಸಣ್ಣ ಪಾಸಿಟಿವಿಟಿನ ತೋರಿಸಿದೆ. ಸೊ ಮುಂದೆ ಹೋದಾಗ್ಲೂ ಇದೇ ರೀತಿ 43,100 ಅನ್ನೋದು ಯಾವ ರೀತಿ ಸಪೋರ್ಟ್ ಆಗುತ್ತೆ ಅಂತ ನೋಡಬೇಕು. ಬ್ಯಾಂಕ್ ನಿಫ್ಟಿಗೆ ಮೇಲ್ಗಡೆ 43,520 ರೆಸಿಸ್ಟೆನ್ಸ್ ಆಗಿ ಕೂತಿದೆ, ಕೆಳಗಡೆ ಬಂತು ಅಂದರೆ 42,850 ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಅದಕ್ಕೆ ನಾನು ಕೆಳಗಡೆ ಹೋದರೆ ಮಾರ್ಕೆಟಲ್ಲಿ ದೊಡ್ಡ ಕರೆಕ್ಷನ್ ಬರೋ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ಅವತ್ತಿನ ಓಪನ್ ಆಗಿದ್ದ ದಿನವೂ ನೀವು ಫಿಬೊನಾಚಿ ಹಾಕೊಂಡ್ರೆ ಈಸಿಯಾಗಿ ನೀವು 1.272 ಕ್ಲೋಸಿಂಗಲ್ಲಿ ಎಂಟ್ರಿ ತೊಗೊಂಡ್ರೆ 1.618 2.618 ಈ ರೀತಿ ನೀವು ಟ್ರೇಡ್ ಮಾಡ್ಕೊತಾ ಹೋಗ್ಬೋದು. ಪ್ರೈಸ್ ಆ್ಯಕ್ಷನ್ಗಳು, ಸಪೋರ್ಟ್ಗಳು, ರೋಝೋನ್ಗಳು ಕೂಡ ನಿಮಗೆ ಹೇಳಿರ್ತೀನಿ. ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿದು. ಸೊ ಇವತ್ತು IRCTC ಮತ್ತೆ ಕೆಳಗಡೆ ಬಂತು. ನಿನ್ನೆ ಒಂದು ಸ್ಟಾಕ್ ಅಪ್ಡೇಟ್ ಕೊಟ್ಟಿದ್ದೆ, ಇದು ಬೀಳ್ತಾ ಇದೆ ಅಂತ. ಯಾಕೆ ಬೀಳ್ತಾ ಇದೆ ಅಂದರೆ ಆಫರ್ ಫಾರ್ ಸೇಲ್ ಇಟ್ಟಿದ್ದಾರೆ ಗೌರ್ಮೆಂಟ್ನವರು, ತಮ್ಮ ಪರ್ಸೆಂಟೇಜ್ ಏನಿದೆ IRCTC-ಲಿ ಅದನ್ನು ಮತ್ತೆ ಕಳ್ಕೊತಾ ಇದ್ದಾರೆ ಒಂದಿಷ್ಟು ಪರ್ಸೆಂಟೇಜ್ನ. ಸೊ 680 ರೂಪಾಯಿ ಪರ್ ಶೇರಿಗೆ ಆಫರ್ ಫಾರ್ ಸೇಲ್ ಇಟ್ಟಿದ್ದಾರೆ, 15-16 ಇದ್ದಿದ್ದು ಅನ್ಸುತ್ತದು. ಸೊ ಆ ಕಾರಣದಿಂದಾಗಿ ಮಾರ್ಕೆಟಲ್ಲಿ ತುಂಬ ಹೈ ಪ್ರೈಸ್ ಇದ್ದಿದ್ದರಿಂದ ಆ ರಿಜೆಕ್ಷನ್ಗೆ ಬಂದು ಅವ್ರು ಏನು ಸೆಟ್ ಮಾಡಿದಾರೆ ಆ ಪ್ರೈಸ್ ಆಸ್ಪಾಸಿಗೆ ಬಂದಿದೆ. ಏನು ಹೇಳ್ತಾ ಇದ್ದೀನಿ, IRCTC-ನಲ್ಲಿ ಇನ್ವೆಸ್ಟ್ ಮಾಡೋರು 640-670 ಇವಾಗಿಂದ ಏನು ಝೋನ್ ಇದೆ ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೋದು. ಇದು ಒಳ್ಳೆ ಒಳ್ಳೆ ಏರಿಯಾ ಲಾಂಗ್ ಟರ್ಮಲ್ಲಿ IRCTC-ನಲ್ಲಿ ಹೂಡಿಕೆ ಮಾಡೋಕ್ಕೆ. ಶಾರ್ಟ್ ಟರ್ಮ್ಗೆ ಹೇಳ್ತಾ ಇಲ್ಲ ಇದು ನಾನು, ಲಾಂಗ್ ಟರ್ಮಲ್ಲಿ ಇದಕ್ಕಿಂತ ಕೆಳಗಡೆ ಬರ್ಬೋದಂದ್ರೆ ಖಂಡಿತ ಬರ್ಬೋದು. ಇಲ್ಲೆಲ್ಲ ಹಿಂದೆಗಡೆ ಒಂದು ಸಲ ಬಂದಾಗಿದೆ 575 ಲೆವೆಲ್ಲು. ಬಟ್ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊತೀರಾ ಅಂದರೆ 640 ಈ ಲೆವೆಲಲ್ಲಿ ನೀವು ಖಂಡಿತ ಅಕ್ಯುಮುಲೇಟ್ ಮಾಡ್ಕೋಬೋದು IRCTC-ನ. ಯೆಸ್ ಬ್ಯಾಂಕು ಇವತ್ತು ಕೂಡ ಕರೆಕ್ಷನ್ ತೊಗೊಂತು, 20 ರೂಪಾಯಿ 80 ಪೈಸೆ ನಿಮಗೆ ಗೊತ್ತೇ ಇದೆ, ಅಲ್ಲಿ ತನಕ ಬರೋ ತನಕ ನೀವು ನೋಡ್ತಾ ಇರಿ. ಗೋಲ್ಡಲ್ಲಿ ಇವತ್ತು ಮತ್ತೆ ಒಂದು ರೇಂಜ್ ಬೌಂಡ್ ಆಕ್ಟಿವಿಟಿನೇ ಆಗ್ತಾ ಇದೆ. ನೆನ್ನೆ ಒಂದು ರೆಸಿಸ್ಟೆನ್ಸ್ ಇಟ್ಟ ಕೆಳಗಡೆ ಬರ್ತಾ ಇತ್ತು, ಅದೇ ರೀತಿ ಮುಂದುವರಿತಾ ಇದೆ. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇನ್ವೆಸ್ಟರ್ಸ್ಗಳಿಗೆ ನಾನು ಏನು ಹೇಳೋಕ್ಕೆ ಬಂದೆ ಅಂತಂದರೆ, ನೋಡಿ ಸುಮಾರು ಜನ 2019 ಇದಾದಮೇಲೆ ಬಂದಿರೋದು. ಸೊ ನಾನು ಮಂತ್ಲಿ ಕ್ಯಾಂಡಲ್ ಇಟ್ಬಿಟ್ಟು ತೋರಿಸ್ತಾರೆ ನಿಮಗೆ. ಕ್ರ್ಯಾಶ್ ಅಂತ ಯಾವಾಗುತ್ತೆ ಮಾರ್ಕೆಟಲ್ಲಿ ಅಂದರೆ, ನೋಡಿ ಯಾವಾಗ ಪ್ಯಾನಿಕ್ ಸೆಲ್ಲಿಂಗ್ ಆಗುತ್ತೋ, ಸುಮಾರು ಜನ ಏನೋ ಒಂದು ದೊಡ್ಡದಾಗಿ ಗಂಡಾಂತರ ಆಗುತ್ತೆ ದೇಶಕ್ಕೆ ಅಂತ ಹೇಳ್ಬಿಟ್ಟು ಅಥವಾ ಜಗತ್ತಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಎಲ್ಲರೂ ಎಕ್ಸಿಟ್ ಮಾಡ್ಕೊತಾ ಹೋದರೆ ತಾವು ಹಾಕಿ ಹೂಡಿಕೆ ಮಾಡಿರೋ ಸ್ಟಾಕ್ಸ್ಗಳನ್ನು, ಆಗ ಒಂದು ದೊಡ್ಡ ಪ್ಯಾನಿಕ್ ಸೆಲ್ಲಿಂಗ್ ಆಗಿ ಅದರಿಂದ ನಿಮ್ಗೆ ಏನಾಗುತ್ತೆ ಮಾರ್ಕೆಟಲ್ಲಿ ದೊಡ್ಡ ಕರೆಕ್ಷನ್ ಬರುತ್ತೆ. ಬಟ್ ಯಾವ್ಯಾವ ಈ ರೀತಿ ಒಂದು ರೀತಿ ಪ್ಯಾನಿಕ್ ಸೆಲ್ಲಿಂಗ್ ಆಗುತ್ತೋ ಆವಾಗ ಇಮಿಡಿಯೇಟಾಗಿ ಒಂದು ಒಳ್ಳೆ ಬೈ ಕೂಡ ಬರುತ್ತೆ. ಯಾಕೆಂದರೆ ಸುಮಾರು ಜನ ಆ ಆಪರ್ಚುನಿಟಿ ಕಾಯ್ತಾ ಇರ್ತಾರೆ, ಅವರು ಇನ್ವೆಸ್ಟ್ ಮಾಡ್ತಾರೆ. ಇದು 2007-08 ಟೈಮಲ್ಲಿ ನೋಡಿರ್ಬೋದು, ಕೋವಿಡ್ ಟೈಮಲ್ಲಿ ನೋಡಿರ್ಬೋದು, ದೊಡ್ಡ ಕ್ರ್ಯಾಶ್ ಆದರೆ ಇಮಿಡಿಯೇಟಾಗಿ ಅದಕ್ಕೊಂದು ರಿಕವರಿ ಬಂದೇ ಬರುತ್ತೆ ಒಂದು ಅಥವಾ 2 ವರ್ಷದಲ್ಲಿ. ಆದರೆ ಈ ರಿಕವರಿ ಬಂದ ಆದಮೇಲೆ ಒಂದು ಪಾಸ್ ತಗೊಳತ್ತೆ ಮಾರ್ಕೆಟು, ಅದು ತುಂಬ ಇಂಪಾರ್ಟೆಂಟು. ಈಗ ಅದು ಆಗಿದೆ. ನೀವು ಹಿಂದೆ ನೋಡ್ತಾ ಬಂದರೆ 2009, ನಾನು ಹಿಂದೆ ಇಲ್ಲಿ ಏನೇನೋ ಡೇಟಾ ಹಾಕಿದ್ದ ಹಾಗೆ ಇದೆ, ಒಂದ್ಸಲ ತೋರಿಸಿದ್ದೆ ಹಿಂದಿನ ವೀಡಿಯೋದಲ್ಲಿ ನೋಡಿ. 2008 ಒಂದು ಈ ರೀತಿ ಕ್ರ್ಯಾಶ್ ಆಯಿತಲ್ವ, ಅದಾದಮೇಲೆ ಇಮಿಡಿಯೇಟಾಗಿ ರಿಕವರ್ ಆಯಿತು. ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ ನೋಡಿ, 2008-2009 ಮತ್ತೆ ವಾಪಸ್ಸು ರಿಕವರ್ ಆಗಿ 2010 ಆಲ್ಮೋಸ್ಟ್ ಆ ಟಾಪನ್ನ ನಾವು ರೀಚ್ ಆಗಿಬಿಟ್ವಿ 2 ವರ್ಷದಲ್ಲಿ. ಆದರೆ ಅದಾದಮೇಲೆ ಒಂದು ಪೀರಿಯಡ್ ಇತ್ತಲ್ಲ 2010-13, ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಏನಾಗಿದೆ, ತುಂಬ ಒಂದು ರೇಂಜ್ ಬೌಂಡ್ ಆಕ್ಟಿವಿಟಿ ಆಗಿದೆ. ಸೊ ಈ ರೀತಿ ರಿಕವರ್ ಆದಮೇಲೆ ಮಾರ್ಕೆಟು ಒಂದೇ ಸಲ ನಿಲ್ಲೋ ಸಾಧ್ಯತೆ ಇರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಈಗ ಒಂದು 80%, 100%, 200% ರಿಟರ್ನ್ ಎಲ್ಲ ನೋಡ್ಬಿಟ್ಟಿದ್ದಾರೆ. ಯಾರಾದರೂ 2020 ಈ ಟೈಮಲ್ಲೆಲ್ಲ ಇನ್ವೆಸ್ಟ್ ಮಾಡಿದರೆ 200-300% ರಿಟರ್ನ್ ಅನ್ನೋದು ಸುಮಾರು ಸ್ಟಾಕ್ಗಳಲ್ಲಿ ಕೊಟ್ಟಿದೆ ನಿಮಗೆ. ಈವನ್ 2021-22 ಏನು ರ್ಯಾಲಿ ಆಯಿತು ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ನಿಮಗೆ ಒಳ್ಳೆ ಪ್ರಾಫಿಟ್ ಬಂದಿರುತ್ತೆ. ಆದರೆ ಇದೇ ರೀತಿ ಇರೋದಿಲ್ಲ ಅನ್ನೋದಕ್ಕೂ ನಾನು ಹೇಳ್ತಾ ಇದ್ದೀನಿ. 2023 ನಿಮಗೆ ರೇಂಜ್ ಬೌಂಡ್ ಆಕ್ಟಿವಿಟಿ ಕೂಡ ಆಗಬಹುದು, ಅದನ್ನು ನೆನ್ಪಿಟ್ಕೊಂಡಿರಿ. ಹಾಗಾಗಿ ಯಾವಾಗಲೂ ಒಂದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಬಿಡಿ ಅಂತ ಹೇಳಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. 2021 ಅಂತಲೇ ನೀವು ನೋಡೋದಾದರೆ 2021 ನಾವು ಸಾರಿ 2022 ಸರಿಸುಮಾರು ನಾವು ಓಪನ್ ಮಾಡಿದ್ದು ಆ ವರ್ಷದ ಜನವರಿ 17,387 ಆಲ್ಮೋಸ್ಟ್ ಇಯರ್ ಮುಗಿಯೋ ತನಕ ಅಲ್ಲೇ ಇದ್ವಿ. ಈಗ ನವಂಬರ್ ಡಿಸೆಂಬರಲ್ಲಿ ನಿಮಗೆ ಒಂದು ಹೈಕ್ ಬಂದು ಆಲ್ ಟೈಮ್ ಹೈ ಥರ ಕಾಣಿಸ್ತಾ ಇದೆ. ಆದರೆ ಒಂದು ನೆನ್ಪಿಡಿ, ಇಡೀ ವರ್ಷ ನಿಮಗೆ ಇದೇ ರೇಂಜಲ್ಲಿ ಇತ್ತಲ್ವ ಮಾರ್ಕೆಟು, ಒಂದು ರೇಂಜ್ ಬೌಂಡ್ ಆಕ್ಟಿವಿಟಿ ಆಗಿತ್ತು. ಇಲ್ಲಿ ಏನು 2020 ಏನು ಹೈ ಬಂದಿತ್ತು ಅದಿಲ್ಲ. ಸೊ ಈ ಎಕ್ಸ್ಪೆಕ್ಟೇಷನ್ಗಳನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮುಂದಿನ ವರ್ಷನೂ ನಾವು ಈ ರೇಂಜ್ ಏನಿದೆ ಈ ರೇಂಜಲ್ಲೇ ನಾವು ಉಳಿಯೋ ಸಾಧ್ಯತೆ ಇದೆ. ಈ ಆಲ್ ಟೈಮ್ ಹೈ ಝೋನ್ ಏನಾಗಿದೆಯಲ್ಲ ಅಲ್ಲಿಂದ ನಾವು
ಒಂದು 17,000 16,800 ಈ ಝೋನ್ ಏನಿದೆ ಈ ಝೋನಲ್ಲಿ ಉಳಿಯೋ ಸಾಧ್ಯತೆ ಇದೆ. 2-3 ವರ್ಷಗಳ ತನಕನು ಉಳಿಬೋದು, ಹೇಳಕ್ಕೆ ಬರೋದಿಲ್ಲ ಯಾವ ರೀತಿ ಗ್ಲೋಬಲ್ ಸೆಂಟಿಮೆಂಟ್ ಆಗುತ್ತೆ ಅಂತ. ಬಟ್ ಲಾಂಗ್ ಟರ್ಮು ಇಂಡಿಯಾಗೆ ಖಂಡಿತ ಒಳ್ಳೆ ಶೇಪ್ ಇದೆ, ಆದರೆ ಈ ರೀತಿ ಆಗೋ ಸಾಧ್ಯತೆ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಟ್ರೇಡರ್ಸ್ಗಳಿಗೆ ಯಾರಿಗಾದರೂ ಇಲ್ಲಿ ಈಸಿಯಾಗಿ ಮನಿ ಮಾಡ್ಬೋದು, ದಿನ ನಾನು ಒಂದಿಷ್ಟು 500,000 ರೂಪಾಯಿ ಆರಾಮಾಗಿ ದುಡಿಬೋದು ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ರೆ ದಯವಿಟ್ಟು ಅದನ್ನು ಮೊದಲು ತಲೆಯಿಂದ ಹೊರಗಡೆ ಹಾಕಿ. ಖಂಡಿತ ಆ ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಪ್ರಿಪೇರ್ ಆಗೋಕ್ಕೆ ನೀವು ಹಣನ ಕಳ್ಕೊಳ್ಳೇಬೇಕಾಗುತ್ತೆ. ಯಾರೇ ಒಬ್ಬ ಗುಡ್ ಟ್ರೇಡರ್ನ ನೀವು ನೋಡಿ, ಅವ್ರು ಬಂದಾಗ ಇಲ್ಲಿ ಹಣ ಕಳ್ಕೊಂಡ ಮೇಲೇ ಅವರು ಹಣ ಸಂಪಾದನೆ ಮಾಡೋಕ್ಕಾಗೋದು. ಸುಮಾರು ಜನ ಏನು ಮಾಡ್ತಾರೆ, ಹಣ ಕಳ್ಕೊಂಡ್ಬಿಟ್ಟು ವಿಪರೀತ ಹಣ ಕಳ್ಕೊಳ್ಳೋಕೆ ಶುರು ಮಾಡಿದ್ರು, ಸಾಲ ಮಾಡಿ ಬೇರೆ ಥರದ್ದೆಲ್ಲ ಮಾಡಿ ಅವರು ಅದನ್ನು ತೀರ್ಸಕ್ಕೆ ಆಗದಲ್ಲೇ ಇದ್ದಾಗ ಸ್ಟಾಕ್ ಮಾರ್ಕೆಟಿಂದ ಹೊರಗಡೆ ಹೋಗ್ತಾರೆ. ಒಟ್ಟಿನಲ್ಲಿ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಸ್ಟಾಕ್ ಮಾರ್ಕೆಟ್ ನಿಮಗೆ ನಿಮ್ಮ ಹಣನ ಕಳ್ಕೊಂಡ ಮೇಲೇ ನಿಮಗೆ ಒಂದು ಲೆಸನ್ನ ಕಳಿಸೋವಂಥದ್ದು. ಕೆಲವರು ಏನು ಮಾಡ್ತಾರೆ, ಅತಿಯಾಗಿ ಸಾಲ ಮಾಡಿ ಅವ್ರನ್ನ ಮಾರ್ಕೆಟಿಂದ ಹೊರಗಡೆ ಹಾಕುತ್ತೆ ಮಾರ್ಕೆಟು. ಇನ್ನು ಕೆಲವ್ರನ್ನ ಲಾಸ್ ಮಾಡಿಸಿ ಅವ್ರಿಗೆ ಲರ್ನಿಂಗ್ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಶೇಪಿಗೆ ತರುತ್ತೆ. ಈ ಎರಡೇ ದಾರಿ ಇರೋವಂಥದ್ದು. ಹೇಗೆ ನೀರಿಗೆ ಬಿದ್ದರೆ ನಿಮಗೆ ಮೂಗೊಳಗೆ ನೀರು ಹೋಗೇ ಹೋಗುತ್ತೋ ಆದಮೇಲೆ ನೀವು ಈಜಾಕಾಗೋದು, ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಅದೇ ರೀತಿ. ಹಾಗಾಗಿ ಎಕ್ಸ್ಪೆಕ್ಟೇಷನ್ಗಳನ್ನ ಸ್ವಲ್ಪ ಆ ರೀತಿಯಾಗಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಏನಂದರೆ, ಶುಕ್ರವಾರ ಯೂಶ್ವಲಿ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಅಂದರೆ ಒಂದು ಶುಕ್ರವಾರ ಸೆಕೆಂಡ್ ಹಾಫಲ್ಲಿ, ನಿಮಗೆ ನಿನ್ನೆನೂ ನಾನು ಹೇಳಿದ್ದೆ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಬರ್ಬೋದು ಅಂತ. ಒಂದು ನೀವೊಂದು 100 ದಿನದಲ್ಲಿ ನೋಡೋದಾದರೆ 65-70 ದಿನ ನಿಮಗೆ ಶುಕ್ರವಾರ ದಿನ ನಿಮಗೆ ಒಂದು ಕೆಳಗಡೆನೇ ಹೋಗುತ್ತೆ. ಅಂದರೆ ಎಂಡಿಂಗು ಎಲ್ಲರೂ ಸೆಲ್ ಆಫ್ ಮಾಡಿಬಿಟ್ಟು ವೀಕೆಂಡ್ನಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಪೊಸಿಷನ್ಗಳನ್ನ ಕ್ಲೋಸ್ ಮಾಡ್ಕೊಂಡೇ ತೊಗೊಂಡೋಗೋ ಥರ ನೋಡ್ತಾರೆ. ಯಾಕೆಂದರೆ ಶನಿವಾರ ಭಾನುವಾರ ಏನು ಬೇಕಾದರೂ ಸೆಂಟಿಮೆಂಟ್ ಚೇಂಜ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ನಾನು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಡೇಟಾ. ಯಾಕೆಂದರೆ ಮಾರ್ಕೆಟ್ ಅಂದರೆ ಇದೆಲ್ಲ ನಂಬರ್ಸ್ ಅಲ್ವಾ, ಸೊ ನೀವು ನಂಬರ್ಗಳಲ್ಲೂ ಕೂಡ ತುಂಬ ಪ್ಲೇ ಮಾಡ್ತಾ ಇರಬೇಕು. ಇದೊಂದು ನಂದು ಪರ್ಸ್ನಲ್ ಎಕ್ಸೆಲ್ ಇದೆ ಇಲ್ಲಿ ನೋಡಿ. ನಾನು 2021-2020 ನನ್ನ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳೋಕ್ಕೆ ನಾನು ಎಲ್ಲ ವರ್ಷದ್ದು ಓಪನ್ ಹೈ ಲೋ ಕ್ಲೋಸ್ ಡೇಟಾಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೆ. 2022 ಇದೆ, ಎಲ್ಲಿ ಸಿ ಆಪರ್ಚುನಿಟಿ ಇತ್ತು, ಎಲ್ಲಿ ಪಿ ಆಪರ್ಚುನಿಟಿ ಇತ್ತು, ಎಷ್ಟು ದಿನ ಗ್ಯಾಪ್ ಅಪ್ ಆಗಿತ್ತು, ಎಷ್ಟು ದಿನ ಗ್ಯಾಪ್ ಡೌನ್ ಆಗಿತ್ತು, ಈ ರೀತಿಯೆಲ್ಲ ನೀವು ಓವರಾಲ್ ನೋಡ್ತಾ ಬಂದರೆ ಪ್ರತಿ ವರ್ಷವೂ ನಿಮಗೆ ಗ್ಯಾಪ್ ಡೌನ್ ಆಗೋದೇ ಜಾಸ್ತಿ, ಅಂದರೆ ನಿಮಗೆ ಪಿ ಆಪರ್ಚುನಿಟಿಗಳೇ ಜಾಸ್ತಿ ಇರುತ್ತೆ. ಇದು ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಒಂದು ಹ್ಯೂಮನ್ ಸೆಂಟಿಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ನೋಡಿ, 2019 ಮಾತ್ರ ಸಿ ಆಪರ್ಚುನಿಟಿ ಜಾಸ್ತಿ ಇತ್ತು. ಬಟ್ ಅದಾದಮೇಲೆ ನೀವು ನೋಡ್ತಾ ಬಂದರೆ ಬಿದ್ದಿರೋದೇ ಜಾಸ್ತಿ ದಿನ. ಅಂದರೆ ಭಯ ಅನ್ನೋದು ಬೇಗ ಬರುತ್ತೆ ಮನುಷ್ಯರಿಗೆ ಕಂಪೇರ್ ಟು ನಂಬಿಕೆ ಅನ್ನೋದು. ಯಾಕೆಂದರೆ ಆ ರೀತಿಯೇ ಆಗೋಂಥದ್ದು, ಅದು ನಿಧಾನಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ. ಭಯ ಅನ್ನೋದು, ಪ್ಯಾನಿಕ್ ಅನ್ನೋದು ಬೇಗ ಆಗ್ತೀವಿ. 2022 ನಾನು ಪೂರ್ತಿ ಡೇಟಾ ಇನ್ನೂ ಕಲೆಕ್ಟ್ ಮಾಡಿಲ್ಲ, ನಾನು ಆಗಸ್ಟ್ ಸೆಪ್ಟೆಂಬರಲ್ಲೋ ಬಿಟ್ಟಿದ್ದೀನಿ, ಜೂನಲ್ಲೇ ಬಿಟ್ಟಿದ್ದೀನಿ. ಅದರಲ್ಲಿ ಇದನ್ನ ಕಂಟಿನ್ಯೂ ಮಾಡಬೇಕು. ಇಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ ನೋಡಿ, ಈ ರೀತಿ ಡೇಟಾ ಎಲ್ಲ ನೀವು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಪ್ರತಿ ಶುಕ್ರವಾರದ್ದು ನೋಡ್ತಾ ಬಂದರೆ ಒಂದಿಷ್ಟು ದಿನದ್ದು ಓಪನ್ ಏನಾಗಿರುತ್ತೋ ಕ್ಲೋಸು, ಅದಕ್ಕಿಂತ ಕಮ್ಮಿನೇ ಆಗಿರೋ ಸಾಧ್ಯತೆ 65-70% ಇದೆ ಅಂತ. ಇದಕ್ಕೆ ನೀವು ಈ ರೀತಿಯೆಲ್ಲ ಡೇಟಾ ತೊಗೊಂಡೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಟ್ರೇಡಿಂಗ್ ವ್ಯೂನಲ್ಲೇ ಇಲ್ಲಿ ಹೋದರೆ ನಿಮಗೆ ಇಲ್ಲಿ ಡೇಟ್ ಅಂತ ಇರುತ್ತೆ. ಈ ಡೇಟ್ ಅಂತ ಚೂಸ್ ಮಾಡಿ ನೋಡಿ, ಈ ಶುಕ್ರವಾರ ಕೆಳಗಡೆ ಬಂತು ಅಂತ ಗೊತ್ತಲ್ವ, ನೀವು ಒಂದು 15 ಮಿನಿಟ್ ಕ್ಯಾಂಡಲ್ ಇಟ್ಕೋಬೋದು. 15 ಮಿನಿಟ್ ಕ್ಯಾಂಡಲ್ ಇಟ್ಕೊಂಬಿಟ್ಟು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಚಾರ್ಟ್ಗಳನ್ನು ಆದಷ್ಟು ರೀಡಿಂಗ್ ಮಾಡಬೇಕು. ಚಾರ್ಟ್ ಎಷ್ಟು ರೀಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಸೊ ಇವತ್ತು ಏನಾಯಿತು, ಇವತ್ತು ಓಪನ್ ಆಗಿದ್ದ ರೇಂಜ್ಗಿಂತ ಕೆಳಗಡೆ ಬಂದು ಕ್ಲೋಸ್ ಆಯಿತಲ್ವ ಮಾರ್ಕೆಟ್ ಇವತ್ತು ಶುಕ್ರವಾರ. ಅದೇ ರೀತಿ ನೀವು ನೋಡಿ, ಹೋದ ವಾರ ಹೋಗಿ ನೋಡಿ, 9ನೇ ತಾರೀಕು ಅವತ್ತು ಹೋಗಿ ನೋಡಿದ್ರು ನಿಮಗೆ 9ನೇ ತಾರೀಕಲ್ಲಿ ಮೇಲ್ಗಡೆ ಓಪನ್ ಆಗಿತ್ತು, ಇಲ್ಲಿ ಪರಿಸ್ಥಿತಿಗೆ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಈ ರೀತಿ ನೀವು ಮಾಡ್ತಾ ಬಂದು ಆಗೇ ಇಲ್ಲ, ಮೇಲೆ ಹೋಗೇ ಇಲ್ಲ ಕ್ಲೋಸಿಂಗು ಅಂತ ನಾನು ಹೇಳ್ತಾ ಇಲ್ಲ. ಮೆಜಾರಿಟಿ ಆಫ್ ದ ಡೇಸ್ ನಿಮಗೆ ಒಂದು ಪ್ರಾಫಿಟ್ ಬುಕ್ಕಿಂಗೇ ಬರುತ್ತೆ. 2ನೇ ತಾರೀಕು ನೋಡಿ, ಇಲ್ಲಿ ಮೇಲೆ ಹೋಗಿತ್ತು, ಇಲ್ಲಿ ಬಂದು ಕೆಳಗಡೆ ಕ್ಲೋಸ್ ಆಯಿತು. ಸೊ ಈ ರೀತಿಯೇ ಆಗ್ತಾ ಬಂದಿರುತ್ತೆ. ಯಾಕಂದರೆ ಯಾರು ಪೊಸಿಷನ್ಗಳನ್ನ ಖಾಲಿ ಬಿಟ್ಕೊಳಕ್ಕೆ ಇಷ್ಟಪಡೋದಿಲ್ಲ ವೀಕೆಂಡಲ್ಲಿ. ಕೆಲವೊಂದು ಸಲ ನಿಮಗೆ ಒಂದು ನ್ಯೂಟ್ರಲ್ ಕ್ಲೋಸಿಂಗೂ ಸಿಕ್ಕಿರ್ಬೋದು. ನೋಡಿ, 25ನೇ ತಾರೀಕು ಇಲ್ಲಿ ಓಪನ್ ಆಯಿತು, ಆಲ್ಮೋಸ್ಟ್ ಇಲ್ಲೇ ಕ್ಲೋಸ್ ಆಗಿದೆ. ಸೊ ಈ ರೇಂಜಲ್ಲಿ, ಸೊ ಆ ರೀತಿ. ಬಟ್ ತುಂಬ ಒಂದು ಬುಲ್ಲಿಷ್ನೆಸ್ಸಲ್ಲಿ ಕ್ಲೋಸ್ ಆಗಿರೋದು ಅಂತ ಕಾಣಿಸೋದು ತುಂಬ ಕಮ್ಮಿ, ನಾನು ನೋಡ್ದಂಗೆ ಕಮ್ಮಿ. ಏನಾದರೂ ಬೇರೆ ಥರ ಡೇಟಾ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಾಗಿ ಟ್ರೇಡರ್ಗಳಿಗೂ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಇದು ಟಫೆಸ್ಟ್ ಪ್ಲೇಸ್ ನೀವು ದುಡ್ಡು ಮಾಡೋಕ್ಕೆ ಇರುವಂಥದ್ದು. ತುಂಬ ಕಷ್ಟವಾದ ಜಾಗ ಇದು. ನೀವು ತುಂಬ ಲಾಸ್ ಮಾಡಿಕೊಂಡು ತುಂಬ ಸಮಯವನ್ನು ಕೊಟ್ಟು ತುಂಬ ಕಲ್ತ್ಕೊಂಡು ನೀವೊಂದು ಪ್ರಾಪರಾಗಿ ನೋಟ್ ಡೌನ್ ಮಾಡಿಕೊಂಡು ಡಿಸಿಪ್ಲಿನ್ ಆಗಿದ್ದರೆ ಮಾತ್ರ ಇಲ್ಲಿ ಲಾಂಗ್ ರನ್ನಲ್ಲಿ ನೀವು ಹಣ ಸಂಪಾದನೆ ಮಾಡ್ಬೋದು. ಇಲ್ಲ ಅಂತಂದರೆ ಈ ಫೀಲ್ಡ್ ನಿಮಗಲ್ಲ. ಸೊ ಯಾರಾದರೂ ಇದಕ್ಕೆ ತಯಾರಿಲ್ಲ ಅಂತಂದರೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಇದೇನು ಮಾರ್ಕೆಟ್ ಮಾತುಕತೆ ಚಾನಲ್ ಅಂತ ಇಟ್ಕೊಂಡು ಎಲ್ಲರೂ ಪ್ರಮೋಟ್ ಮಾಡಿ ಇನ್ನೂ ಜಾಸ್ತಿ ಉತ್ತೇಜನ ಕೊಡೋಕೆ ಬಂದರೆ ನೀ ಹಿಂಗೆ ಹೇಳ್ತಾ ಇದೆಯಾ ಅಂತ. ರಿಯಾಲಿಟಿ ಅದೇ ಇರೋವಂಥದ್ದು. ಆಗ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬಸವ ಅನ್ನೋರು, ಗಣೇಶ್ ಅನ್ನೋರು ಪಾಪ 2-3 ಸಲ ನೀವು ಕೇಳಿದ್ರೆ ಆಪ್ಷನ್ ಚೈನ್ ಬಗ್ಗೆ ವಿಡಿಯೋ ಮಾಡಿ ಅಂತ. ನೋಡಿ, ಇತ್ತೀಚೆಗೆ ಕೆಲವೊಂದು ಚಾನಲ್ನಲ್ಲಿ ಪೂರ್ತಿಯಾಗಿ ವೀಡಿಯೋ ಈ ರೀತಿ ಡೇಟಾ ನೋಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರ. ನಮ್ಮ ಚಾನಲಲ್ಲಿ ಮೊದಲಿಂದ ಏನು ಸಬ್ಸ್ಕ್ರೈಬರ್ಸ್ ಇದ್ದರು ಅದರಲ್ಲಿ ಸುಮಾರು ಜನ ಫಸ್ಟ್ ಟೈಮ್ ಇನ್ವೆಸ್ಟರ್ಸು ಮತ್ತು ಸ್ಯಾಲ್ರಿಡ್ ಎಂಪ್ಲಾಯ್ಗಳೇ ಜಾಸ್ತಿ ಇದ್ದರು ನಾನು ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇ ಲಿಸ್ಟ್ ಮಾಡೋದ್ರಿಂದ. ಹಾಗಾಗಿ ನಾನು ಚಾನಲ್ನ ಫಾಲೋ ಮಾಡ್ತಾಯಿದ್ರು. ಈಗ ನಾನು ಯಾವಾಗ ಡೈಲಿ ಟ್ರೇಡಿಂಗ್ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಹಾಗಾಗಿ ಸುಮಾರು ಜನ ಟ್ರೇಡಿಂಗ್ ರಿಲೇಟೆಡ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ. ಖಂಡಿತ ನಾನು ಆಪ್ಷನ್ ಚೈನ್ ಬಗ್ಗೆ ವೀಡಿಯೋ ಮಾಡ್ತೀನಿ, ಆದರೆ ನನ್ನದು ಒಂದು ಟಾರ್ಗೆಟ್ ಇದೆ, 2023ರಲ್ಲಿ ನಾನು ಆಪ್ಷನ್ ಬಗ್ಗೆ ಹೊಸ ಪ್ಲೇ ಲಿಸ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಭಯ ಕೂಡ ಇದೆ, ನಾನು ಅರ್ಧಂಬರ್ಧ ಡೇಟಾ ಹೇಳಬೇಕಾದ್ರೆ ಅದನ್ನು ಬೇರೆ ಥರ ಅರ್ಥ ಮಾಡಿಕೊಂಡು ಎಲ್ಲಿ
ಹಣವನ್ನು ಕಳ್ಕೊಂಡ್ಬಿಡ್ತಿರೋ ಅನ್ಯಾಯವಾಗಿ ಅಂತ. ನನಗೆ ಹಣ ಕಳ್ಕೊಂಡೇ ನೀವು ಕಲಿಯೋಂಥದ್ದು, ಆದರೆ ನಾನು ನಿನ್ನೆ ಹೇಳ್ದೆ ಅಲ್ವಾ 10,000 ವಾಲೆಟಿಗೆ ಆ್ಯಡ್ ಮಾಡಬೇಕು, 10,000ದಲ್ಲೇ ನೀವು ಟ್ರೇಡ್ ಮಾಡಬೇಕು. ಅದು 6 ತಿಂಗಳು ತೊಗೊಳುತ್ತೋ 1 ವರ್ಷ ತೊಗೊಳುತ್ತೋ ಗೊತ್ತಿಲ್ಲ ನಿಮಗೆ. ಆ 10,000ನ ನೀವು 20,000 ಮಾಡಿ ಆಮೇಲೆ ಹೊಸದಾಗಿ ದುಡ್ಡು ಹಾಕೊಳ್ಳಿ. ಆ ರೀತಿ 3 ಸಲ ನೀವು 10,000 ಕಳ್ಕೊಂಡ್ರೆ 30,000 ಕಳ್ಕೊಂಡಿರ್ತೀರ. ಲಕ್ಷಾಂತರ ರೂಪಾಯಿ ಕಳ್ಕೊಳೋದು, ಸಾಲ ಗಿಲ್ಲ ಮಾಡೋದು, ಮನೆ ಮಾಟ ಮಾಡ್ಕೊಳೋದು, ಈ ರೀತಿ ಮಾಡಿದ್ರೆ ಈ ಒಂದು ಹೇಳ್ತಿದ್ದೀನಿ ಅಂತಲ್ಲ, ಈ ಹೆಂಡದಂಗಡಿ ಇಟ್ಟವರಿಗೂ ಇದ್ರ ಥರ ಚಾನಲ್ ಮಾಡೋರಿಗೂ ಏನು ವ್ಯತ್ಯಾಸ ಇರಲ್ಲಲ್ವಾ. ಅಲ್ಲೂ ಪಾಪ ಸುಮಾರು ಜನ ಬಂದು ದುಡ್ದಿದ್ದ ದುಡ್ಡನ್ನೆಲ್ಲ ತಂದು ಹಾಕ್ತಾ ಇರ್ತಾರೆ, ಮನೆಯವರು ಕಷ್ಟದಲ್ಲಿರ್ತಾರೆ. ಹಾಗಂತ ಎಷ್ಟು ಜನ ಶಾಪ ಹಾಕಿರ್ತಾರೋ ಗೊತ್ತಿಲ್ಲ ಆ ರೀತಿ ಅಂಗಡಿ ಇಟ್ಟವರಿಗೆ. ಸೊ ಆ ರೀತಿಯಲ್ಲಿ ಆಗೋವಂಥ ನಿರೀಕ್ಷೆ ನನಗಿಲ್ಲ. ಹಾಗಾಗಿ ಕಲ್ತ್ಕೊಂಡ್ರೆ ನಿಧಾನ ಕಲ್ತ್ಕೊಳ್ಳಿ, ಕ್ಲೀನಾಗಿ ಕಲ್ತ್ಕೊಳ್ಳಿ, ಆರಾಮಾಗಿ ಮಾಡಿ, ಅದು ನನ್ನ ಉದ್ದೇಶ. ಜೊತೆಗೆ ಒಂದು ನಾನು ಈ ರೀತಿ ಬಂದು ಸಮಯ ಕೊಟ್ಟು ಹೇಳಬೇಕು ಅಂದರೆ, ಯಾಕಂದರೆ ನಂದಿದು ಪ್ರೈಮರಿ ಜಾಬ್ ಅಲ್ಲ, ನಂದು ಬೇರೆ ಕೆಲಸನೂ ಇದೆ ಅಲ್ವಾ. ನಾನು ಬಿಡುವಾದಾಗ ಬಂದು ಈ ವಿಡಿಯೋ ಅಂತ ಮಾಡುವಂಥದ್ದು. ಸೊ ಒಂದು 1,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು ಒಂದು ಬೇಸ್ ಸೆಟ್ ಆಗಿರುತ್ತಲ್ಲ, ಅದಾದಮೇಲೆ ನಾನು ಮಾಡಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಉದ್ದೇಶನೂ ಇರೋದ್ರಿಂದ ಆಪ್ಷನ್ ಚೈನ್ನ ನಾನು ಸ್ವಲ್ಪ ಆಪ್ಷನ್ ಸೀರೀಸ್ನ ನಿಧಾನಕ್ಕೆ ಶುರು ಮಾಡ್ತೀನಿ. ಅಲ್ಲಿ ತನಕ ಟೆಕ್ನಿಕಲ್ ಅನಾಲಿಸಿಸು ಬೇರೆ ಮಾರ್ಕೆಟ್ ಮಾತುಕತೆಯಲ್ಲಿ ಬರ್ತಾನೆ ಇರುತ್ತೆ, ಅದನ್ನೆಲ್ಲ ನೀವು ಚೆಕ್ಔಟ್ ಮಾಡ್ತಾ ಇರ್ಬೋದು. ಸೋಮವಾರ ನಾನು ಇರೋದಿಲ್ಲ, ಅವೈಲೇಬಲ್ ಇರೋದಿಲ್ಲ, ಈ ವೀಕೆಂಡು ನಾನು ಊರಲ್ಲಿ ಇರೋದಿಲ್ಲ. ಸೋಮವಾರ ನಾನು ಹಾಗಾಗಿ ಲೈವ್ ಬರೋಕ್ಕಾಗೋದಿಲ್ಲ, ಹಾಗಾಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾನು ಅಪ್ಡೇಟ್ ಕೊಡೋದಿಲ್ಲ. ಬಟ್ ಕ್ವಿಜ್ ಟೈಮಲ್ಲಿ ಆನ್ಲೈನ್ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಮಂಗಳವಾರ ಪಾಸಿಬಲ್ ಆದರೆ ನಾನು ಬಂದು ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಂಗಳವಾರನೂ ಒಂದು ಕ್ಷಮಿಸ್ಬಿಡಿ ನನಗೆ. ಸೊ ಸೋಮವಾರ ಮಂಗಳವಾರ ನಾನು ಇರೋದಿಲ್ಲ. ಸೊ ಇದಿಷ್ಟು ಒಂದು ಅಪ್ಡೇಟು. ಮಾರ್ಕೆಟ್ ಮಾತುಕತೆ ಚಾನಲ್ನ ನೋಡ್ತಾ ಇರಿ. ಮಿಷನ್ 2023 ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆಯನ್ನು ಮಾಡಿಸ್ಬೇಕು ಅಂತ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಆರೋಗ್ಯ ವಿಮೆಯನ್ನು ಹೇಗೆ ಆರಿಸ್ಕೊಳ್ಳೋದು ಅಂತ. ಪ್ರತಿಯೊಬ್ಬರು ಆರೋಗ್ಯ ವಿಮೆಯನ್ನು ಈ ವರ್ಷ ಮುಗಿಯೋದ್ರೊಳಗಡೆ ನಿಮಗೆ ನೀವು ತಗೊಳ್ಳಿ ಅಂತ ಹೇಳ್ತಾ, ಮಾರ್ಕೆಟ್ ಮಾತುಕತೆ ಚಾನಲ್ನ ನೋಡ್ತಾ ಇರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಹಾಗೂ ವೀಡಿಯೋಗೆ ಲೈಕ್ ಮಾಡಿ. ನಮಸ್ಕಾರ.